ಆಕ್ಸಿಡೆಂಟ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಇದು ಅಪಘಾತನೋ ಅಥವಾ ಕೊಲೆನೋ ಅನ್ನುವ ಅನುಮಾನ ವ್ಯಕ್ತವಾಗ್ತಾ ಇರುವಂಥದ್ದು. ಯಾವ ಆಕ್ಸಿಡೆಂಟ್ ಅನ್ನುವ ಅನುಮಾನ ನಿಮ್ಗಿರ್ಬೋದು, ಯಾಕೆಂದ್ರೆ ಮೊನ್ನೆಯಿಂದಲೂ ಕೂಡ ನೀವು ಗಮನಿಸ್ತಾ ಇರುವಂಥದ್ದು ಬಳ್ಳಾರಿಯಲ್ಲಿ ನಡೆದಿರುವಂತಹ ಆಕ್ಸಿಡೆಂಟ್ ಪ್ರಕರಣ ಅಂತ ನೀವು ಅನ್ಕೊಳ್ತಾ ಇರ್ಬೋದು. ಆ ಆಕ್ಸಿಡೆಂಟ್ ಪ್ರಕರಣ ಅಲ್ಲ, ಒಂದು ಕಾರಣಕ್ಕೆ ಪ್ರಾಣವೇ ಬಲಿಯಾಗಿದೆ. ಹಾಗಾದ್ರೆ ಎಲ್ಲಾಗಿದ್ದಂತ ಆಕ್ಸಿಡೆಂಟ್ ಅನ್ನೋದನ್ನ ಕೂಡ ಹೇಳ್ತೀನಿ. ರಸ್ತೆಯಲ್ಲಿ ನರಳಿ ನರಳಿ ಸತ್ತಿದ್ದಾನೆ ಅಮಾಯಕನೊಬ್ಬ, ಆಕ್ಸಿಡೆಂಟ್ ನಲ್ಲಿ ಪ್ರಾಣ ಬಿಟ್ಟಿದ್ದ ಯುವಕನೋರ್ವ. ಆದ್ರೆ ಪೋಷಕರ ಆರೋಪನೇ ಬೇರೆ ಇದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಏನ್ ಆರೋಪ ಮಾಡ್ತಾ ಇದ್ದಾರೆ ತೋರಿಸ್ತೀನಿ. ಈ ಒಂದು ಪ್ರಕರಣ ಎಲ್ಲಿ ನಡೆದಿದ್ದು ಅಂದ್ರೆ ಕೊಪ್ಪಳದಲ್ಲಿ ನಡೆದಿರುವಂತ ಆಕ್ಸಿಡೆಂಟ್ ಕೇಸ್. ಇದು ಕೊಪ್ಪಳ ತಾಲೂಕಿನ ಬುಧಗುಂಪ ಗ್ರಾಮದಲ್ಲಿ ನಡೆದಂತ ಘಟನೆ. ಜನವರಿ 3ನೇ ತಾರೀಕು ಯುವಕ ತಾಯಪ್ಪಗೆ ಅಪಘಾತ ಆಗಿತ್ತು. ಅಪಘಾತ ಆದಂತಹ ಸಂದರ್ಭದಲ್ಲಿ ಆತನನ್ನ ಕಿಮ್ಸ್ನ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಚಿಕಿತ್ಸೆ ಫಲಿಸದೆ ಜನವರಿ 25ನೇ ತಾರೀಕು ಆತ ಸಾವನ್ನಪ್ಪಿರ್ತಾನೆ. ಅಂದ್ರೆ 22 ದಿನಗಳ ಕಾಲ ಆತನಿಗೆ ಚಿಕಿತ್ಸೆಯನ್ನ ನೀಡಲಾಗಿರುತ್ತೆ, ಆದ್ರೆ ಚಿಕಿತ್ಸೆ ಫಲಿಸದೆ ಆತ ಸಾವನ್ನಪ್ಪಿರ್ತಾನೆ. ಇದು ಅಪಘಾತ ಅಲ್ಲ ಅಂತಿದ್ದಾರೆ ಪೋಷಕರು. ಪ್ರೀತಿಸಿದ್ದ ಕಾರಣಕ್ಕೆ ಯುವತಿ ಕಡೆಯವರ ಕೃತ್ಯ ಅಂತ ಆರೋಪವನ್ನ ಮಾಡಲಾಗ್ತಾ ಇದೆ. ಮೇಲ್ಜಾತಿ ಯುವತಿಯನ್ನ ಪ್ರೀತಿಸಿದ್ದ ತಾಯಪ್ಪ ಯುವತಿ ಕಡೆಯವರಿಂದ ಕೊಲೆ ಅಂತ ಆರೋಪವನ್ನ ಮಾಡಲಾಗ್ತಾ ಇದೆ. ತಾಯಪ್ಪ ಕುಟುಂಬಸ್ಥರಿಂದ ಗಂಭೀರವಾದಂತ ಆರೋಪವನ್ನ ಮಾಡ್ಲಾಗ್ತಾ ಇರುವಂಥದ್ದು. ಯಾಕೆಂದ್ರೆ ಆತ ಲವ್ ಮಾಡ್ತಾ ಇದ್ದ ಮೇಲ್ಜಾತಿಯ ಯುವತಿ ಆಕೆ. ಸೊ ಹೀಗಾಗಿ ಆಕೆ ಯುವತಿ ಕಡೆಯವರು ಬಂದು ಈ ರೀತಿಯಾಗಿ ಕೃತ್ಯವನ್ನ ಎಸಗಿದ್ದಾರೆ ಅಂತ ಪೋಷಕರು ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ ಜೊತೆ ಮೃತನ ಸಹೋದರಿ ಮಂಜುಳಾ ಅವರು ದೂರವಾಣಿ ಸಂಪರ್ಕ ಇದ್ದಾರೆ. ನಮಸ್ಕಾರ ಮಂಜುಳಾ ಅವರೇ, ಏನಾಗಿದೆ ಆಕ್ಚುಲಿ? ನಮಸ್ತೆ ಸರ್, ನನ್ನ ಹೆಸರು ಮಂಜುಳಾ ಅಂತ ಹೇಳಿ ಸರ್, ನಮ್ಮ ತಾಯಪ್ಪ ಅವರ ಅಕ್ಕ ಸರ್ ಮಾತಾಡೋದು. ಏನಾಯ್ತು ಸರ್? ಇದು ಆಕ್ಸಿಡೆಂಟ್ ಅಂತ ಹೇಳ್ತಾ ಇದ್ದಾರೆ ಸರ್, ಇದು ಆಕ್ಸಿಡೆಂಟ್ ಅಲ್ಲ ಸರ್. ಇದು ನಿಮ್ಗೆ ಯಾಕೆ ಅನುಮಾನ ಬಂದಿದ್ದು? ಅನುಮಾನ ಹೆಂಗಂದ್ರೆ ಸರ್, ಅವರು ಒಂದ್ಸರ ಹುಡುಗಿ ಕಡೆ, ನಮ್ಮ ತಮ್ಮ ಹುಡುಗಿ ಮನೇಲಿ ಒಂದ್ ಇಯರ್ ಕೆಲಸ ಮಾಡ್ತಿದ್ದೆ ಸರ್. ಅವನು ಟ್ರ್ಯಾಕ್ಟರ್ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದ ಸರ್. ಮನೆಗೆ ಬಂದು, ಏ ನಿಮ್ ತಮ್ಮ ಲವ್ ಮಾಡ್ತಿದ್ದಾನೆ, ನಿಮ್ದು ಊರಲ್ಲಿ 2ನೇ ಮನೆ ಇದೆ, ಬಂದು ಹೊಡೆದಾಗ್ತಿವಿ ನಾವು, ಹೇಳೋರಿಲ್ಲ ಕೇಳೋರಿಲ್ಲ, ನಾವು ಏನ್ ಮಾಡ್ತೀವಿ ಗೊತ್ತಿಲ್ಲ ಅಂತಂದೇಳಿ ಬಹಳಷ್ಟು ಹಾಕಿರ್ ಸರ್. ನನಗೆ 2-3 ಸರಿ ಜೀವ ಬೆದರಿಕೆ ಕಾಲ ಕೇಳ್ತಾರ, ಅವಾಚ್ಯ ಪದಗಳನ್ನು ಬಳಸರಿ ಅವ್ರು ನನಗೆ. ಬಳಸಿ ಮತ್ತೆ ಒಂದು ಮತ್ತೆ ನೈಟ್ ಟೈಮ್ ಎಲ್ಲ ನಮ್ ತಮ್ಮನ್ ಕರ್ಕೊಂಡೋಗಿ ಹೊಡೆದಾರಂತ ಸರ್ ಅವರು. ಅಲ್ಲ, ಈ ಜನವರಿ 3ನೇ ತಾರೀಕು ಆಕ್ಸಿಡೆಂಟ್ ಆಯ್ತಲ್ಲ, ಯಾವ್ದ್ರಲ್ಲಿ ಆಕ್ಸಿಡೆಂಟ್ ಮಾಡಿದ್ದು? ಸರ್, ಇದು ಬೈಕ್ ಆಕ್ಸಿಡೆಂಟ್ ಅಂತ ಹೇಳ್ತಾ ಇದ್ದೀವಿ ಸರ್, ಬೈಕ್ ಆಕ್ಸಿಡೆಂಟ್ ಅಲ್ಲ ಸರ್ ಇದು. ಓಕೆ, ಅಲ್ಲಿ ಬೈಕ್ ಆಕ್ಸಿಡೆಂಟ್ ಆಗ್ಬೇಕಂದ್ರೆ ಯಾವ ವೆಹಿಕಲ್ ಜೊತೆನೂ ಆಕ್ಸಿಡೆಂಟ್ ಆಗಿಲ್ಲ, ಮತ್ತೆ ಎದುರಿಗೆ ಬರುವಂತದ್ದು ಯಾವ ಇದು. ಈಗ ಜನವರಿ 3ನೇ ತಾರೀಕು ಬೈಕ್ ಆಕ್ಸಿಡೆಂಟ್ ಅಂತ ಹೇಳ್ತಾ ಇದಾರಲ್ಲ, ಆ ಬೈಕ್ ಯಾವ್ದು ಅಂತ ಗೊತ್ತಾಯ್ತಾ? ಹೋಗ್ಲಿ, ನಮ್ಮ ತಮ್ಮ ಒಬ್ಬನೇ ಬಿದ್ದಂತ ಸರ್, ಒಬ್ಬನೇ ಬಿದ್ದಕ್ಕೆ ಆಕ್ಸಿಡೆಂಟ್ ಆಗುತ್ತೆ ಅಂತ ಗೊತ್ತಿಲ್ಲ ಯಾವ ಗಾಡಿಯಿಂದ ಆಕ್ಸಿಡೆಂಟ್ ಆಗಿದೆ ಅಂತ. ಹಾ ಸರ್, ಅಲ್ಲಿ ಸ್ಪಾಟ್ ಅಲ್ಲಿ ಅವ್ರ ಏನ್ ಮಾಡಿದ್ರು ಸರ್, ಅವರು ಬೇಕಂತರ ಬೇರೆಯವ್ರ ಕಡೆಯಿಂದ ಫೋನ್ ಮಾಡಿ ಕರೆಸಿ, ದಾರಿಯಲ್ಲಿ ಒಂದು ದಾರಿ ಮಧ್ಯದಲ್ಲಿ ಒಂದು ಸುಮಾರು ಒಂದು 6ರಿಂದ 8 ಜನ ಮಧ್ಯದಲ್ಲಿ ನಿಂತ್ಕೊಂಡು ಅವರೆಲ್ಲ ಡ್ರಿಂಕ್ಸ್ ಮಾಡ್ಕೊಂಡು ಕೊಡ್ಲಿಲ್ ಹೊಡೆದ್ರ ಸರ್. ಅದು ನನ್ನ ಹತ್ರ ವಿಡಿಯೋ ಇದಾರೆ. ಕಂಪ್ಲೇಂಟ್ ಕೊಟ್ರಲ್ಲ, ಪೊಲೀಸ್ರು ಏನ್ ಮಾಡ್ತಾ ಇದಾರೆ? ನೀವ್ ಯಾವ ಕಂಪ್ಲೇಂಟ್ ಕೊಟ್ಟಿದ್ದು ಸರ್? ಜನವರಿ 5ನೇ ತಾರೀಕಿಗೆ ಕೊಟ್ಟಿ ಸರ್. ನಾನು ಧಾರವಾಡದಲ್ಲಿ ಇದ್ದೆ ಸರ್, ನಾನು ಓದಕ್ಕೆ ಅಂತಂದು ಹೇಳಿ ನಮ್ ತಮ್ಮನಿಗೆ ಈ ತರ ಆದ್ಬಿಡಲ್ಲ, ನೈಟ್ ಟೈಮು ಸಾರ್ವಜನಿಕರು ಬಂದು ಹುಬ್ಳಿ ಕೆಎಂಸಿ ಕರ್ಕೊಂಬಂದ್ರೆ ಸರ್, ಅಲ್ಲಿಗೆ ಅಲ್ಲಿ ಕರ್ಕೊಂಬಂದ್ಮೇಲೆ ನಾವು ಆಕ್ಸಿಡೆಂಟ್ ಅಂತಂದೇಳಿ ಇವರೇ ಬರ್ಕೊಂಡ್ರ ಸರ್. ಅದು ಆಕ್ಸಿಡೆಂಟ್ ಅಲ್ಲ ಸರ್, ಅನುಮಾನ ಇದೆ ಸರ್ ಅಂತಂದ್ರೆ ನಮ್ಮ ಕಾಕನವರು ನಮ್ಮ ಮನೆಯವರು ಇರುವಂತಹ ಕುಟುಂಬಸ್ಥರೆಲ್ಲ ಹೋದ್ರೆ, ಏ ಇದು ಆಕ್ಸಿಡೆಂಟ್, ಇದು ನೀವು ಜಾಸ್ತಿ ಏನ್ ಬರಿಬೇಡ್ರಿ, ನೀವು FIR ಕಾಪಿ ಆ ರೀತಿ ನಾನು ಏನೇನು ಬರಿಬೇಡ್ರಿ ಅಂತಂದ್ ಏನೇನು ಪೊಲೀಸರೆಲ್ಲ ನಮ್ ಬೆದರಿಕೆ ಹಾಕ್ಯಾರ ಸರ್. ಏನೋ ಸರಿಯಾದ ನಮಗೆ ಅಲ್ಲಿ ಬೆದರಿಕೆ ಹಾಕಿದಾರ? ಹಾ ಸರ್, ಬೆದರಿಕೆ ಹಾಕಿದ್ರು ಸರ್. ಕಂಪ್ಲೇಂಟ್ ಮಾಡಿದಿರಾ ಇದನ್ನ? ಹಾ ಸರ್, ಎಸ್ ಪಿ ತನ ಹೋಗಿನ್ ಸರ್ ನಾನು. ಎಸ್ ಪಿ ಏನಂದ್ರು? ಎಸ್ ಪಿ ಮೇಡಮ್ ಅವರು ಇವ್ರು ಯಾವ ರೀತಿ ಇದು ಮಾಡ್ರಿ ಅಂದ್ರೆ ಹ್ಯಾಂಗಲ್ ಇದು ಮಾಡ್ರಿ, ಅದು ಅವ್ರಿಗೆ ಸರಿಯಾದ ನ್ಯಾಯ ಇದು ಮಾಡ್ಕೊಡ್ರಿ ಅಂತ ಹೇಳಿ ಸರ್. ಆದ್ರೆ ಅವ್ರನ್ನ ಇವತ್ತು ಯಾವಾಗ ಹೋಗಿದ್ರಿ ನೀವು? ಇದು February 6ನೇ ತಾರೀಕಿಗೆ ಹೋಗಿ. February 6ಕ್ಕ? ಓಕೆ ಓಕೆ ಮಂಜುಳಾ ಅವ್ರೆ, ನಾವು ಕೂಡ ಟ್ರೈ ಮಾಡ್ತಾ ಇದೀವಿ. ಎಲ್ಲಿಗೋಯ್ತು ಯಾವ ಪ್ರಕರಣ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನ್ ಆಕ್ಷನ್ ತಗೊಂಡಿದ್ದಾರೆ ಅಂತ ಮತ್ತೊಮ್ಮೆ ಸಂಪರ್ಕ ಮಾಡಿ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಮಂಜುಳಾ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಮತ್ತಷ್ಟು ಸುದ್ದಿ, ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ.